ಹಲೋ ಮಕ್ಕಳೇ, ಈ ದಿನ ನಾವು ಮೂರನೇ ತರಗತಿಯ ಪಾಠ ಆರು ಈ ಸೂರ ಸ್ವಗತ ಈ ಪಾಠದ ಅಭ್ಯಾಸಗಳನ್ನು ಪುನರಾವರ್ತನೆ ಮಾಡೋಣ. ಅರ್ಥಗಳು: ಮೊದಲನೆಯದು ತೆರಿಗೆ ಕಂದಾಯ, ಎರಡನೆಯದು ಚಳುವಳಿ ಹೋರಾಟ, ಮೂರನೆಯದು ಧಿಕ್ಕರಿಸು ತಿರಸ್ಕರಿಸು, ನಾಲ್ಕನೆಯದು ಹರಸು ಆಶೀರ್ವದಿಸು, ಐದನೆಯದು ಪ್ರತಿಭಟನೆ ವಿರೋಧ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯದು, ಈ ಸೂರು ಯಾವ ಜಿಲ್ಲೆಯಲ್ಲಿದೆ? ಉತ್ತರ: ಈ ಸೂರು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಎರಡನೆಯದು, ಗಾಂಧೀಜಿಯವರು ಆರಂಭಿಸಿದ ಚಳುವಳಿ ಯಾವುದು? ಉತ್ತರ: ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿ ಆರಂಭಿಸಿದರು. ಮೂರನೆಯದು, ಈ ಸೂರಿನ ಜನತೆ ಯಾರ ಅಧಿಕಾರವನ್ನು ಧಿಕ್ಕರಿಸಿದರು? ಉತ್ತರ: ಈ ಸೂರಿನ ಜನತೆ ಬ್ರಿಟಿಷ್ ಸರ್ಕಾರದ ಅಧಿಕಾರವನ್ನು ಧಿಕ್ಕರಿಸಿದರು. ನಾಲ್ಕನೆಯದು, ಈ ಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಏನೆಂದು ಘೋಷಿಸಿದರು? ಉತ್ತರ: ಈ ಸೂರಿನ ಜನತೆ ತಮ್ಮ ಹಳ್ಳಿಯನ್ನು ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿದರು. ಐದನೆಯದು, ಈ ಸೂರು ಜನರ ಘೋಷಣೆ ಏನು? ಉತ್ತರ: ಏ ಸೂರು ಕೊಟ್ಟರೂ ಈ ಸೂರು ಬಿಡುವು ಎಂಬುದು ಈ ಸೂರು ಜನರ ಘೋಷಣೆಯಾಗಿತ್ತು. ಆರನೆಯದು, ಸ್ಥಳೀಯ ಸರ್ಕಾರದ ಅಮಲ್ದಾರ ಮತ್ತು ಪೊಲೀಸ್ ಅಧಿಕಾರಿಯ ಹೆಸರೇನು? ಉತ್ತರ: ಸ್ಥಳೀಯ ಸರ್ಕಾರದ ಅಮಲ್ದಾರನ ಹೆಸರು ಚನ್ನಕೃಷ್ಣಪ್ಪ ಮತ್ತು ಪೊಲೀಸ್ ಅಧಿಕಾರಿ ಕೆಂಚೇಗೌಡ. ಏಳನೆಯದು, ಅಗಸೆ ಬಾಗಿಲಿನಲ್ಲಿ ಹಾಕಿದ್ದ ಫಲಕದಲ್ಲಿ ಏನೆಂದು ಬರೆದಿತ್ತು? ಉತ್ತರ: ಅಗಸೆ ಬಾಗಿಲಿನಲ್ಲಿ ಬೇಜವಾಬ್ದಾರಿ ಸರ್ಕಾರಿ ಅಧಿಕಾರಿಗಳಿಗೆ ಈ ಸೂರಿನಲ್ಲಿ ಪ್ರವೇಶವಿಲ್ಲ ಎಂದು ಫಲಕದಲ್ಲಿ ಬರೆದಿತ್ತು. ಎಂಟನೆಯದು, ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ನೀಡಿದ ಆಜ್ಞೆ ಏನು? ಉತ್ತರ: ಹೊಸ ಸರ್ಕಾರದ ಅಧಿಕಾರಿಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ರಾಜೀನಾಮೆ ಕೊಟ್ಟು ಗಾಂಧಿ ಟೋಪಿ ಹಾಕಿಕೊಂಡು ಈಸೂರು ಸರ್ಕಾರದಲ್ಲಿ ಕೆಲಸ ಮಾಡಬೇಕೆಂದು ಅವರಿಗೆ ಆಜ್ಞೆ ಮಾಡಿದರು. ಒಂಬತ್ತನೆಯದು, ಸ್ವಗತ ಎಂದರೇನು? ಉತ್ತರ: ತನಗೆ ತಾನೇ ಹೇಳಿಕೊಳ್ಳುವುದನ್ನು ಸ್ವಗತ ಎನ್ನುವರು. ಬಿಟ್ಟ ಸ್ಥಳ ತುಂಬಿರಿ. ಮೊದಲನೆಯದು, ಅಧಿಕಾರಿಗಳು ಕಂದಾಯ ವಸೂಲಿಗೆ ಡ್ಯಾಶ್ ಪುಸ್ತಕಗಳೊಂದಿಗೆ ಬಂದರು, ಖಾತೆ ಕಿರ್ದಿ. ಎರಡನೆಯದು, ದೇವಸ್ಥಾನದ ಮುಂದೆ ಡ್ಯಾಶ್ ಸಭೆ ನಡೆಸಿದರು, ಗುಪ್ತ. ಮೂರನೆಯದು, ಅವರಿಗೆ 50 ರೂಪಾಯಿ ಡ್ಯಾಶ್ ವಿಧಿಸಲಾಯಿತು, ದಂಡ. ಹೊಂದಿಸಿ ಬರೆಯಿರಿ. ಮೊದಲನೆಯದು, ಆರಂಭ ಮುಕ್ತಾಯ. ಎರಡನೆಯದು, ಪ್ರವೇಶ ನಿರ್ಗಮನ. ಮೂರನೆಯದು, ಸೋಲು ಗೆಲುವು. ನಾಲ್ಕನೆಯದು, ಧೀರ ಏಡಿ. ಸರಿ ತಪ್ಪು ಬರೆಯಿರಿ. ಮೊದಲನೆಯದು, ಪಟೇಲ್ ಚನ್ನಬಸವಯ್ಯ ಮತ್ತು ಶಾನುಭೋಗ ರಂಗನಾಥರಾವ್ ಸ್ವತಂತ್ರ ಸರ್ಕಾರದ ಅಧಿಕಾರಿಗಳು, ತಪ್ಪು. ಎರಡನೆಯದು, ಬ್ರಿಟಿಷ್ ಅಧಿಕಾರಿಗಳು ಗ್ರಾಮ ಪ್ರವೇಶಿಸದಂತೆ ಜನರು ಪ್ರತಿಭಟಿಸಿದರು, ಸರಿ. ಮೂರನೆಯದು, ಈ ಸೂರಿನ ಸ್ವತಂತ್ರ ಸರ್ಕಾರದ ರಚನೆಯನ್ನು ತಿಳಿದ ಬ್ರಿಟಿಷ್ ಅಧಿಕಾರಿಗಳು ಸಂತಸಗೊಂಡರು, ತಪ್ಪು. ಬಹುವಚನ ಪದ ಬರೆಯಿರಿ. ಮೊದಲನೆಯದು, ಅಕ್ಕ ಅಕ್ಕಂದಿರು. ಎರಡನೆಯದು, ಅಣ್ಣ ಅಣ್ಣಂದಿರು. ಮೂರನೆಯದು, ಅಜ್ಜ ಅಜ್ಜಂದಿರು. ನಾಲ್ಕನೆಯದು, ತಮ್ಮ ತಮ್ಮಂದಿರು. ಐದನೆಯದು, ಚಿಕ್ಕಮ್ಮ ಚಿಕ್ಕಮ್ಮಂದಿರು. ಆರನೆಯದು, ಮಾವ ಮಾವಂದಿರು. ಏಳನೆಯದು, ಚಿಕ್ಕಪ್ಪ ಚಿಕ್ಕಪ್ಪಂದಿರು. ಧನ್ಯವಾದಗಳು.